ಎಸ್ ಇನ್ನು ಮುಂದಿನ ಸುದ್ದಿ, ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾದ ಸೂಪರ್ ಸಕ್ಸಸ್ ನಂತರ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ತಮ್ಮ ಹೊಸ ಹೆಜ್ಜೆ ಬಗ್ಗೆ ರಿಷಬ್ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಕೆರಾಡಿ ಹೆಸರಿನಲ್ಲಿ ಹೊಸ ಉದ್ಯಮಕ್ಕೆ ಕೈ ಹಾಕಿದ್ದಾರೆ ರಿಷಬ್ ಶೆಟ್ಟಿ. ಕೆರಾಡಿ ಸ್ಟುಡಿಯೋಸ್ ಎಂಬ ವೇದಿಕೆ ಮೂಲಕ ಚಿತ್ರಗಳ ಮಾರ್ಕೆಟಿಂಗ್, ಪ್ರಚಾರ ಮತ್ತು ಇತರ ಸೇವೆಗಳನ್ನು ಪ್ರಾರಂಭಿಸಿದ್ದೇವೆ. ಇದು ಉತ್ತಮ ಚಿತ್ರಗಳು ಮತ್ತು ಪ್ರೇಕ್ಷಕರ ನಡುವೆ ಸೇತುವೆ ಆಗಬೇಕೆಂಬುದೇ ನಮ್ಮ ಆಶೆ ಎಂದು ರಿಷಬ್ ಪತ್ರ ಬರೆದಿದ್ದಾರೆ. ಅಂದಾಗೆ ಕೆರಾಡಿ ನನ್ನ ಹುಟ್ಟಿ ಬೆಳೆದ ಊರು, ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದ ಊರು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ನನ್ನೊಳಗೆ ಸಿನಿಮಾ ಕನಸನ್ನು ಹುಟ್ಟಿದ್ದು ಇಲ್ಲೇ. ಈ ಪ್ರಯತ್ನವನ್ನು ನನ್ನ ಕೆರಾಡಿಗೆ ಅರ್ಪಿಸಿ ಚಿತ್ರರಂಗಕ್ಕೆ ನಮ್ಮ ಅಳಿಲು ಸೇವೆಯನ್ನು ಮುಂದುವರಿಸಲಿದ್ದೇನೆ. ನಿಮ್ಮ ಸಹಕಾರವಿರಲಿ ಎಂದು ರಿಷಬ್ ಶೆಟ್ಟಿ ಕೋರಿದ್ದಾರೆ. ಹೊಸ ಪ್ರಯತ್ನಕ್ಕೆ ಎಲ್ಲ ಕಡೆಗಳಿಂದ ಶುಭಾಶಯ ಬರ್ತಿದ್ದು, ಅವರು ಈ ಕ್ಷೇತ್ರದಲ್ಲಿ ಯಶಸ್ಸು ಕಾಣಲಿ ಅಂತ ಎಲ್ಲ ಹಾರೈಸಿದ್ದಾರೆ. ಏನು ಪ್ರಮೋಷನ್? ಹೌದು, ಪ್ರಮೋಷನ್ ಕಂಪ್ನಿ. ಹೌದು, ಸಿನಿಮಾ ಆಕ್ಟ್ ಮಾಡ್ಕೊಂಡು ಡೈರೆಕ್ಟ್ ಮಾಡ್ಕಿರೋಪ್ಪ. ಆಕ್ಟರ್ ಆಗಿ ಡೈರೆಕ್ಷನ್ ಮಾಡ್ಕೊಂಡು ಸಿನಿಮಾ ಮಾಡ್ಕೊಂಡಿರ್ಬೇಕಪ್ಪ. ರಿಷಬ್ ಶೆಟ್ಟಿ ಪ್ರಮೋಷನ್ ಬೇಕಾ? ನಾವು ಮಾಡ್ತೀವಿ. ನಮ್ದು ಕರ್ನಾಟಕ ಟಿವಿ ಇದೆ, ನಮ್ದು ಸೋಷಿಯಲ್ ಮೀಡಿಯಾ ಇದೆ, ರೈಸಿಂಗ್ ಕನ್ನಡ ಇದೆ, ಬೇರೆ ಬೇರೆ ಮೂವೀಸ್ ಇದೆ ನಮ್ದು. ನಾವೆಲ್ಲ ಸಿನಿಮಾಗಳು ಪ್ರಮೋಷನ್ ಮಾಡ್ತೀವಿ. ನಮ್ಮಂತ ಸಣ್ಣ ಪುಟ ಇರ್ತಾರಪ್ಪ. ಅವ್ರ ಏನ್ ಹೇಳುದು, ಕೆರಾಡಿ ಪ್ರಮೋಷನ್ ಶುರು ಮಾಡೋದ್ರಲ್ಲಿ ನೀವು ತಗೊಳ್ಳಿ ಅಂತ. ಫಸ್ಟ್ ಅವರಿಂದ ಫಸ್ಟ್ ತಗೊಂಡ್ಬಿಡ್ತಾರೆ ಕತೆ, ಚಿತ್ರಕತೆ ಹೆಂಗಾಗಿದೆ, ಸಿನಿಮಾ ಯಾವ ಮಟ್ಟಕ್ಕೆ ಬಂದಿದೆ ಅಂತ ತಗೊಂಡು, ಎಸ್ ಇದು ಒಳ್ಳೆ ಕತೆ ಇದ್ದ ನಾವು ಜನಕ್ಕೆ ತಲುಪಿಸ್ಬೇಕು. ಎಷ್ಟೋ ಜನ ಕೊನೆಯ ಕ್ಷಣದಲ್ಲಿ ರಿಲೀಸ್ ಮಾಡಕ್ ಆಗಲ್ಲ, ಒಳ್ಳೆ ಕತೆಗಳಿದ್ರು ಅದು ಥಿಯೇಟರ್ ಅಥವಾ ಓಟಿಟಿ ಎಲ್ಲೆಲ್ಲ ಹೋಗ್ಬಿಡುತ್ತೆ, ಕನ್ಫ್ಯೂಸ್ ಆಗ್ಬಿಡುತ್ತೆ. ಒಳ್ಳೆ ಕತೆ ಇದ್ರೆ ನಾ ಈಗ ಯಾಕೆ ಕಾಂತಾರನ ಗುರುತಿಸಿ ತಗೊಂಡಿದ್ದು ಇವ್ರು ತಾನೇ, ವಿಜಯ್ ಕಿರ್ಗಂದ್ ಇಲ್ಲಾಂದ್ರೆ ಅದೇ, ಅಥವಾ ಒಂದು ಮೊಟ್ಟೆ ಕತೆ ನನಗೆ ಯಾರು ಕೈ ಜೋಡಿಸಿ, ಇಲ್ಲಾಂದ್ರೆ ಉಡುಪಿ ಮಂಗಳೂರಿಗೆ ಸೀಮಿತ ಆಗ್ಬಿಡ್ತಿತ್ತು. ಆತರ ಒಂದ್ ಕೆಲಸ ಮಾಡ್ಕೊಳ್ಳಿ, ಬಟ್ ಸಿನಿಮಾ ಪ್ರಮೋಷನ್ ಮಾಡ್ಬೇಕು. ರಾಜಕಾರಣ ಸಿನಿಮಾ ಕೂಡ ಮಾಡ್ತೀವಿ. ಎಸ್ ಮುಖ್ಯ ಆಗಾದ್ರೆ ಎಸ್ ವಿಕ್ರ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಈಗ ನಾನು ಯೋಗಿ ಹೋಗ್ಬರೋ ಸಮಯ, ಕ್ಯಾಬಿನೆಟ್ ಯಾರಿಗಾಗುತ್ತೆ, ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ನಿಮಗೆ. ಯಾರು ಸಿಗುತ್ತೆ ಅವರ ಪೂರ್ತಿ ವಿವರವನ್ನು ಕೂಡ ಸಪ್ರೇಟ್ ವಿಡಿಯೋಗಳನ್ನು ಮಾಡ್ತೀವಿ. ಧನ್ಯವಾದ. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.